ಎಲ್ರಿಗೂ ನಮಸ್ಕಾರ. ಸರ್ ಹೇಳಿದಾಗೆ ನಾನು ಸಿಂಗರ್ ಅಲ್ಲ, ಒಬ್ಬ ಬಾಡಿ ಬಿಲ್ಡ್ರು, ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡ್ರು. ನಾನು ಮೊಹಮ್ಮದ್ ರಫಿ, ಮೊಹಮ್ಮದ್ ರಫಿ ಅಂತೇಳಿ. ನನಗೆ ಒಂದು ಪ್ರೌಡ್ ಫೀಲ್ ಏನಂದ್ರೆ, ಈಗ ನೀವು ಸಾಂಗ್ ಅಲ್ಲಿ ನೋಡಿರ್ಬೇಕು ಇಂಪ್ಯಾಕ್ಟ್ ಜಿಮ್ ಅಂತೇಳಿ, ಆ ಜಿಮ್ಮು ನನ್ನ ಬ್ಯಾಂಗ್ಳೂರಲ್ಲಿ 12 branches ಇದೆ. ಅದರಲ್ಲಿ ಖ್ಯಾತ ನಟರು ಹೆಸರುಗಳು ಹೇಳಿದ್ರೆ ನೀವು ಖುಷಿ ಆಗ್ತೀರ, ಅಂತ ನಟರುಗಳು ಬಂದು ಸಾಧನೆ ಮಾಡಿ ಅವ್ರು ಸ್ಟಾರ್ ಅನ್ಸ್ಕೊಂಡಿರಾರೆ. ಅಂತ ಸ್ಟಾರ್ ಅಲ್ಲಿ ಇವರು ನಮ್ಮ ವಿಶಾಲ್ ಅವರು ಸ್ಟಾರ್ ಆಗ್ಬೇಕು ಅಂತ ನನ್ನ ಆಸೆ ಇದೆ. ಆ ದೇವರಿದ್ದಾನೆ, ಆಮೇಲೆ ನೀವಿದ್ದೀರಾ, ನಿಮ್ಮ ಕೈ ಚರ್ಕನ್ ಇವತ್ತು ರೈಟಿಂಗ್ ಅಲ್ಲೇ ಜನಗಳು ತೋರ್ಸೋದು. ಉಪೇಂದ್ರ ಅವರು, ದುನಿಯಾ ವಿಜಯ್, ಯಶ್, ಗರಡಾರಾಮ್, ಈಗ ಇತ್ತೀಚೆಗೆ ವಿರಾಟ್ ಕೇಳಿರ್ತಾರೆ ಕಿಸ್ ಮೂವಿ ಹೀರೋ, ಹಾಗೆ ಅನೇಕರು ಚಲನಟರು ನನ್ನ ಜಿಮ್ಮಲ್ಲಿ ಬಾಡಿ ಬಿಲ್ಡಿಂಗ್ ಆಗಲಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಹೋಗಿರೋರು. ಅದರಲ್ಲಿ ಈಗ ನಮ್ಮ ವಿಶಾಲ್ ಅವ್ರು ಬಂದಿರೋದಕ್ಕೆ ನನಗೆ ಇನ್ನೂ ಪ್ರೌಡ್ ಫೀಲ್ ಆಯಿತು. ನನ್ನ ಜಿಮ್ ಕ್ರಾಲ್ ಹೆಚ್ಚಿಡೋರು ಎಲ್ಲರೂ ಸ್ಟಾರ್ ಆಗವ್ರೆ, ಖಂಡಿತ ಇವರು ಆಗ್ತಾರೆ. ಹಾಗೆ ತುಂಬ ಖುಷಿ ನನಗೆ ಹೇಳ್ಕೊಳಕ್ಕಾದ ವಿಷಯ. ಒಂದು ಈಗಿನ ಸಿಚುವೇಶನ್ಸ್ ಅಲ್ಲಿ ನಡೀತಾ ಇರೋದು ಏನಂದ್ರೆ, ಒಂದೇನೇ ಸಿನಿಮಾ ಮಾಡಬೇಕಂದ್ರೆ ಕಂಟೆಂಟ್ ಇರಬೇಕು, ಕಂಟೆಂಟ್ ಇರಬೇಕು, ಕಂಟೆಂಟ್ ಇರಬೇಕು. ಕಂಟೆಂಟ್ ಇದ್ರೆ ಸಿನಿಮಾ ಹಿಟ್ ಅಂತಾರೆ. ಬರೀ ಕಂಟೆಂಟ್ ಇಟ್ಕೊಂಡು ಹೋದ್ರಲ್ಲ, ಅವ್ರು ಪ್ರಯತ್ನ ಪಟ್ಟಿರೋ ಶ್ರಮೆ ಮಾಡಿರೋ ಅದರಲ್ಲಿ ಸಾಧನೆಗಳು ತುಂಬಾನೇ ಇರ್ತವೆ. ಬರೀ ಕಂಟೆಂಟ್ ಹುಡ್ಕೊಂಡು ಹೋದ್ರೆ, ಈ ತುಂಬ ಸಿನಿಮಾಸ್ಗಳು ನೋಡಿದಿರಾ, ಗಡ್ಡಪ್ಪ ಅವ್ರ ಹೆಸರು ಮಾಡಕ್ ಆಗ್ತಾ ಇರ್ಲಿಲ್ಲ ಕಂಟೆಂಟ್ ನೋಡಕ್ ಹೋಗಿದ್ರೆ, ಆತರ ತುಂಬಾ ಸಿನಿಮಾಸ್ಗಳು ಅವೆ. ಹಾಗೆ ಈ ಸಿನಿಮಾದಲ್ಲಿ ಒಬ್ಬ ನಾರ್ಮಲ್ ವ್ಯಕ್ತಿ ಹೇಗೆ ಅವನ ಬಾಡಿನ ಹಿಡಿದು ಅವನ ಲೈಫ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡಿ ಸಾಧನೆ ಮಾಡ್ತಾನೆ ಅಂತ ಆ ಸಿನಿಮಾದಲ್ಲಿ ತೋರ್ಸವ್ರೆ. ಒಬ್ಬ ಸೋಂಬೇರಿ ಹೋಗಿ ಸುರಾರಿ ಆಗ್ತಾನೆ, ಮನೇಲಿ ಕೂತ್ಕೊಂಡು ಒಟ್ಟೆ ಡೊಳ್ಳು ಬಿಟ್ಕೊಂಡೆ, ಏನು ಕೆಲಸ ಕಾರ್ಯ ಇಲ್ಲದೆ ಹುಡುಗರ ಜೊತೆ ಕೆಟ್ಟ ಚಟಗಳಲ್ಲಿ ಇಟ್ಕೊಂಡೆ, ಒಬ್ಬ ಸೋಂಬೇರಿ ಆಗಿರೋನು ಸಾಧನೆ ಮಾಡಿ ನನ್ನ ಜೀವನದಲ್ಲಿ ಹೇಗಿರ್ಬೇಕು, ಒಬ್ಬ ತಂದೆ ತಾಯಿಗೆ ಹೇಗೆ ಒಬ್ಬ ಮಗನಾಗಿರ್ಬೇಕು, ಒಂದು ವೈಫ್ಗೆ ಹೇಗೆ ಒಬ್ಬ ಗಂಡನಾಗಿರ್ಬೇಕು ಅಂತ ಈ ಸಿನಿಮಾದಲ್ಲಿ ಆ ಟ್ರೈಲರ್ ನೀವು ನೋಡಿರ್ತೀರ. ಹಾಗೆ ಒಂದು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಈಗ 100 days ಏನ್ ತೋರಿಸಿದ್ರು ಇದರಲ್ಲಿ, ಅದಕ್ಕೊಂದು ಚಿಕ್ಕದಾಗಿ ಒಂದು ಉದಾಹರಣೆ ಕೊಡ್ತೀನಿ. ಮುಂಚೆ ಒಂದು ಡೆಲಿವರಿ ಆಗ್ಬೇಕಂದ್ರೆ ನಾರ್ಮಲ್ ಡೆಲಿವರಿ ಅಂತ ಹೆಸರು ಬರೋದು, ಹೆರಿಗೆ ಎಲ್ಲ ನಾರ್ಮಲ್ ಡೆಲಿವರಿ ಆಗೋದು, ಅವಾಗ ಈ ಸೆಸರಿಯನ್ಸ್ ಇದೆಲ್ಲ ಇರಲಿಲ್ಲ. ಈಗ ಟ್ರೆಂಡ್ ಆಗ್ಬಿಟ್ಟೈತೆ, ಡೆಲಿವರಿಗೆ ಹೋಗ್ಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಡೆಲಿವರಿ ಆಗ್ಬೇಕು ಅಂತೇಳಿ. ಬಟ್ ಈ ಸಿನಿಮಾ ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಏನ್ ಮಾಡಿದಾರೆ ಅದ್ರ ಪ್ರಾಕ್ಟೀಸ್, ಒಂದು ಡಯಟ್ ಆಗಲಿ, ಪ್ರತಿಯೊಂದು ಪ್ಯೂರ್ ನ್ಯಾಚುರಲ್ ಆಗಿ ಮಾಡವ್ರೆ ನಮ್ಮ ವಿಶಾಲ್ ಅವರು. ಆ 100 days ತಗೊಳ್ಳೋ ರೀಸನ್ ಅದಕ್ಕೆ, ಯಾಕಂದ್ರೆ ಒಬ್ಬ ಬಾಡಿನ ಫ್ಯಾಟ್ ನ ಕಟ್ ಡೌನ್ ಮಾಡಿ ಆ ಸಿಕ್ಸ್ ಪ್ಯಾಕ್ಸ್ ನ ಆ ಮಸಲ್ ವಿಸಿಬಿಲಿಟಿ ಬರ್ಬೇಕಂದ್ರೆ 1 ತಿಂಗಳಾಗ್ಲಿ 15 ದಿವಸ 20 ದಿವಸದಲ್ಲಿ ಮಾಡೋ ಮ್ಯಾಜಿಕ್ ಅಲ್ಲ ಅದು. ಮಿನಿಮಮ್ 30 days ಆತೊಂದು ಕೋರ್ಸ್ ಬರುತ್ತೆ, 12 weeks ಪ್ಯಾಕೇಜ್ ಅಂತ ನಾವು ಮಾಡ್ತೀವಿ. ಆತರ 100 days ತಗೊಂಡು ಏನ್ ಮಾಡಿ ಜನಗಳು ತೋರಿಸಿದಾರೆ ಅದನ್ನ, ಅದು ನಿಜವಾದದ್ದು. ಆಮೇಲೆ ಪ್ಯೂರ್ಲಿ ನ್ಯಾಚುರಲ್ ಆಗಿ ಮಾಡಿದಂಥದ್ದು, ಯಾವುದೇ ತರ ಸ್ಟೆರಾಯ್ಡ್ ಇಲ್ಲ ಅದರಲ್ಲಿ, ಯಾವುದೇ ತರ ಪ್ರೋಟೀನ್ಸ್ ಇಲ್ಲ, ಹೆಲ್ದಿ ಫುಡ್ ಅದರಲ್ಲಿ ನೋಡಿರ್ಬೇಕು. ಒಂದು ಮೊಟ್ಟೆ ತಗೊಂಡು ಹೋಗ್ತಾರೆ, ಬಾಡಿಗೆ ಏನ್ ಪ್ರೋಟೀನ್ಸ್ ಬೇಕು ಅಂತ ಅದ್ರಲ್ಲಿ ಸಿಂಪಲ್ ಆಗಿ ತೋರ್ತವ್ರೆ, ಹೇಗೆ ಎಕ್ಸಸೈಸ್ ಮಾಡಿ ಕಾರ್ಡಿಯೋ ಮಾಡಿ ಒಂದು ಈವನ್ ವರ್ಕೌಟ್ ಸ್ಟಂಟ್ಗಳು ಮಾಡಿ ಅದರಲ್ಲೂ ಕಾರ್ಡಿಯೋ ಫ್ಯಾಟ್ನ ಲಾಸ್ ಮಾಡಿ ಪ್ರತಿಯೊಂದು ಇದು ತೋರಿಸಿದ್ದಾರೆ. ದಯವಿಟ್ಟು ಇದು ನಿಮ್ಮ ಮಾಧ್ಯಮದವ್ರ ಕೈಯಲ್ಲೇ ಇರೋದು. ಒಂದು ಸಿನಿಮಾ ಹಿಟ್ ಆಗಬೇಕು, ಒಂದು ಫ್ಲಾಪ್ ಆಗ್ಬೇಕಂದ್ರೆ ನೀವೇನು ಅದ್ರಲ್ಲಿ ತೋರಿಸ್ತೀರ ಜನಗಳಿಗೆ, ಅದ್ರ ರಿಟರ್ನ್ಸ್ ಬರೋದೆ ಮೀಡಿಯಾದಿಂದಾನೇ ಜನಗಳ್ಗೆ ಹೋಗಿ ಸಿನಿಮಾ ನೋಡೋದು. ಕೆಲವೊಂದು ಏನಂದ್ರೆ, ಈಗ ಎಕ್ಸಾಂಪಲ್ ನಾ ಹೇಳಿದ, ನಮ್ಮ ಯಶ್ ಅವರು ನನ್ನ ಗರಡಾರಾಮ್ನ ಟ್ರೈಲರ್ ನೋಡಿದಾಗ ನನ್ನ ಅನಿಸ್ತು, ಏನ್ ಈ ರೇಂಜ್ಗೆ ಇರುತ್ತ ಸಿನಿಮಾ ಅಂತ ಹೇಳ್ಬಿಟ್ಟು ಒಂದು ನಂಗೆ ಶಾಕ್ ಆಯ್ತು, ಆಮೇಲೆ ಸಿನಿಮಾ ನೋಡಿದ್ಮೇಲೆ ನನಗೆ ಫೀಲ್ ಆಯ್ತು. ಹಾಗೆ ಕಾಂತಾರಾನು ಅಷ್ಟೇ, ರೀಸೆಂಟ್ ಆಗಿ ಅವ್ರ ಮನೆಗೆ ಹೋಗಿ ರಿಷಬ್ ಅವ್ರ ಮನೆಗೆ ಹೋಗಿ ಟ್ರೆಡ್ಮಿಲ್ ಕೊಟ್ಟೆ, ಆ ಮನೇಲಿ ಪೋಸ್ಟರ್ಸ್ ಇಟ್ಟಿದ್ರು, ಪ್ರಾಜೆಕ್ಟ್ ಎಲ್ಲ ಡಿಸೈನ್ಸ್ ಇಟ್ಟಿದ್ರು. ನಾನು ಕಾಂತಾರಾನ ಏನೋ ನಾರ್ಮಲ್ ಇರ್ಬೋದಲ್ಲ ಇದು ಅಂತ ಹೇಳ್ಬಿಟ್ಟು, ಆಮೇಲೆ ಏನ್ ಮಾಡಿದೆ, ಅವ್ರದ್ದು ವಿಡಿಯೋ ಬಟ್ ಸಿಗ್ಲಿಲ್ಲ, ಲೇಟ್ ಆಗೈತೆ ಅಂತೇಳಿ. ಬಟ್ ಮನೆಗೆ ಬಂದೆ, ಆ ವಿಡಿಯೋ ಪೋಸ್ಟ್ ನಾನು ಇದು ಮಾಡಿದೆ, ಈ ತರ ಕಾಂತಾರ ಬಗ್ಗೆ ಆಗ್ತಾ ಇಷ್ಟ. ಅಲ್ಲಿ ನನ್ಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಯಾವ್ದೇ ಕಾರಣ ಪ್ರಮೋಷನ್ಸ್ ಮಾಡಕ್ ಹೋಗ್ಬೇಡಿ, ನಾವು ಪ್ರಮೋಷನ್ ಮಾಡ್ತಾರೆ ಮೂವಿಗೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ನನ್ನ ಚಿತ್ರ ಬಂದು ಥಿಯೇಟರ್ ನೋಡಿದಾಗ ಅನಿಸ್ತು, ಈ ತರ ಇರುತ್ತ ಸದ್ದು ಮಾಡಿಲ್ದೆ ಜನಗಳ ಬಾಯಿಂದ ಸದ್ದು ಬರೋದು ಅಂತೇಳಿ. ಹಾಗೆ ನಮ್ಮ ವಿಶಾಲ್ ಅವರು ಸದ್ದು ಮಾಡೋರೆ, ಈ ಸದ್ದನ್ನ ಕೈ ಜೋಡಿಸೋರು, ಚಪ್ಪಾಳಕ್ಕೆ ತಟ್ಟಿಸೋರು ನೀವೇನೆ. ಇದು ಒಂದ್ ಚಪ್ಪಾಳಿ, ಇವತ್ತೇ ಒಂದೇ ಕೈ ಇದು, ಎರಡನೇ ಕೈ ನೀವೇನೆ. ನೀವ್ ಎರಡ್ ಕೈ ಸೇರ್ರೆ ಮಾತ್ರ ಜನಗಳಿಗೆ ಅದು ರೀಚ್ ಆಗುತ್ತೆ ಅನ್ಕೋತೀನಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ಆಮೇಲೆ ಇಡೀ ತಂಡದಕ್ಕೆ ನನ್ನ ಕಡೆಯಿಂದ, ನನ್ನ ಫಿಟ್ನೆಸ್ ಇಂಪ್ಯಾಕ್ಟ್ ಟೀಮ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.